ನಮಸ್ಕಾರ ವೀಕ್ಷಕರೇ, ಇದು ಗರ್ಡನ ವಿಶೇಷ ವರದಿ. ಗಾಂಧಿನಗರ ರೋಡಿನಲ್ಲೊಂದು ಕೆರೆ ಆಲಿಸಿ ಜನರ ಕರೆ ಅಂತ. ವೀಕ್ಷಕರೇ, ಗರ್ಡ ಟಿವಿ ಇಂದು ವರದಿ ಮಾಡ್ತಾ ಇರೋದು ತೇಜಸ್ವಿ ನಗರ ಬ್ರಿಡ್ಜ್ನಿಂದ ಹಿಡಿದು ಗಾಂಧಿನಗರ ಈಶ್ವರ ಗುಡಿ ತನಕ ಇರೋ ರೋಡಿನ ಬಗ್ಗೆ. ರೋಡ್ ಅನ್ನಬೇಕಾ ಛೇಛೆ, ಖೆಡ್ಡಾದ ಬಗ್ಗೆ. ಖೆಡ್ಡ ತೀರ ತೆಗ್ಗಿರ್ತದೆ, ಆನೆ ಬೀಳ್ತಾವೆ ರೀ ಅಂತೀರಾ? ಅಂದರೆ ಕೊಂಚ ಕರೆಕ್ಷನ್ ಮಾಡ್ಕೊಳ್ಳೋಣ ಬಿಡಿ. ಇದು ಗಾಂಧಿನಗರದ ರೋಡಿನ ಖಡ್ಡದ ಕತೆ ಅಂತ ಹೇಳ್ತಾನೆ. ಹಾಗೆ ನಾವು ತೇಜಸ್ವಿ ನಗರ ಬ್ರಿಡ್ಜ್ನಿಂದ ನಮ್ಮ ವರದಿಗಾರ ಮಂಜು ಹಾಗೂ ರಿಯಾ ಜೊತೆ ಬರ್ತಾ ಇರುವಾಗ ಬಂಡಮ್ಮನಗುಡಿ ಹತ್ರ ನಿಲ್ಲಿಸಿದ್ವಿ ನಮ್ಮ ಗಾಡಿನ. ಹಾಗೆ ಅದನ್ನು ಹೊತ್ತು ತಂದ ಈ ನಮ್ಮ ಬಾಡಿನ. ಬಂಡಮ್ಮಗುಡಿ ಮೇನ್ ರೋಡ್ ನೋಡಿದಾಗ ನಿಜಕ್ಕೂ ನಮಗೆ ಅನಿಸಿದ್ದು, ಈ ಗಾಂಧಿನಗರದ ಏರಿಯಾದ ಜನ ಎಷ್ಟು ಒಳ್ಳೆಯವರು ಕಣ್ರಿ, ಎಷ್ಟು ಸಹನ ಶಕ್ತಿಯವರು. ಅಸಹಿಷ್ಣುತೆ ಎಂಬ ಪದದ ಅರ್ಥವೇ ಇವರಿಗೆ ಗೊತ್ತಿಲ್ಲ, ಅಷ್ಟು ಸಹಿಷ್ಣುಗಳು. ಯಾಕಂದರೆ ಇದೇ ರೋಡ್ನಲ್ಲಿ ದಿನ ಅವರು ಓಡಾಡ್ತಾರೆ. ಹಾಗೆ ಬೆಳಗ್ಗೆ ಎದ್ದ ಕೂಡಲೇ ಈ ರೋಡಿನ ಮುಖದ ದರ್ಶನ ಅವರು ಮಾಡ್ತಾರೆ. ಆದರೆ ನಮ್ಮ ಕ್ಯಾಮ್ರಾ ಬಂದಾಗ ಮಾತ್ರ ಅವರೆಲ್ಲ ಹುರುಪಿನಿಂದ ಹೌದ್ರಿ ಹೌದ್ರಿ, ಇಲ್ಲಿ ಹೇಳೋರಿಲ್ಲ ರೀ, ಕೇಳೋರಿಲ್ಲ ರೀ ಅಂತ ಬಂದಿದ್ದು ಮಾತ್ರ ನಿಜ. ಕ್ಯಾಮ್ರಾ ಮುಂದೆ ಬಂದು ನಿಮ್ಮ ಸಮಸ್ಯೆ ಹೇಳ್ರಿ ಎಂದಾಗ, ಏ ಬ್ಯಾಡ್ರಿ ಅಂತಂದರು. ಪಾಪ ನಮ್ಮ ನಂಬರ್ ಬಂದು ತಗೊಂಡ್ರವರು, ಒಳ್ಳೇದು ಮಾಡ್ತಾ ಇದ್ದೀರಿ ನೀವು, ಒಳ್ಳೇದಾಗಲಿ ಅಂತ ನಮಗೆ ಹರಿಸಿದ್ರು. ಪಾಪ ಕಷ್ಟ ಅವ್ರಿಗೆ, ಹರಕೆ ನಮಗೆ. ಈ ಏರಿಯಾದ ಮುಖಂಡರಾದ ಗುರುರಾಜ್ ಹುಣಸಿಮ್ಮರ ಜೆ ಡಿ ಎಸ್ ಮುಖಂಡರು ಹಾಗೂ ಸಹೃದಯಿಗಳು, ಹಾಗೆ ಮಾನವ ಹಕ್ಕು ಭ್ರಷ್ಟಾಚಾರ ನಿರ್ಮೂಲನಾ ಆಂದೋಲನದ ಹೋರಾಟಗಾರರಾದ ರವಿ ಹಂದಿಗೋಳವರು ನಮ್ಮ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ನಮ್ಮ ಕ್ಯಾಮ್ರಾ ಎದುರಿಗೆ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಈ ರೋಡಿನ ಸ್ಥಿತಿ ಗತಿ ಕತೆ ಬಗ್ಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡಿದ್ರಲ್ಲ ಆಗ್ಲೇ ಈ ಗಾಂಧಿನಗರದ ರೋಡಿನ ಪರಿಸ್ಥಿತಿಯನ್ನ. ಹಾಗೆ ಸಹೃದಯಿಗಳು ಹಾಗೂ ಹೋರಾಟಗಾರರು ಅಂತ ಹೇಳ್ತಾನೆ, ಹಾಗೂ ಬಸವ ತತ್ವದ ಅನುಯಾಯಿಗಳು ಜೆ ಡಿ ಎಸ್ ಮುಖಂಡರು ಆದ ಗುರುರಾಜ್ ಹುಣಸಿಮ್ಮರದವರ ಮನೆಗೆ ನಾವು ಬಂದಿದ್ದೀವಿ ಇಲ್ಲಿ. ಈಗ ಅವರು ನಿಜವಾಗ್ಲೂ ಕೆಲವೊಂದು ವಿಷಯದಲ್ಲಿ ಬೇಸರವನ್ನೇ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನೀವು ಮುಂಚೆಯಿಂದನೂ ನಿಮಗೆ ಗೊತ್ತೇ ಇದೆ, ಗಾಂಧಿನಗರದಲ್ಲಿ ಏನೇ ಹೋರಾಟ ಆದ್ರೂ ಕೂಡ ಒಂದು ಹೆಸರು ಕೇಳಿ ಬರ್ತದೆ, ಅದು ಶಾಸಕರದಲ್ಲ ಸಂಸದರದಲ್ಲ, ಗುರುರಾಜ್ ಹುಣಸಿಮ್ಮರದವ್ರದ್ದು. ಇದು ಉತ್ಪ್ರೇಕ್ಷೆ ಅಲ್ಲ, ಹಾಗೆ ಹೊಗಳಿಕೆ ಅಲ್ಲ. ಯಾಕಂದ್ರೆ ಗರುಡನಿಗೆ ಬಹುಪಾರ ಕನ್ನಲಿಕ್ಕೆ ಹೊಗಳಿಕೆ ಬರೋದೇನೇ ಇಲ್ಲ ಅಂತ ಹೇಳ್ತೇನೆ. ಹಾಗೆ ನೇರ ಮಾತುಕರಾದ ಗುರುರಾಜ್ ಹುಣಸಿಮ್ಮರದವ್ರಿಗೆ ಈ ರೋಡಿನ ಪರಿಸ್ಥಿತಿ ಬಗ್ಗೆ ಕೇಳೋಣ. ಸರ್, ಈ ಬಂಡೆಮ್ಮಗುಡಿಯಿಂದ ನಾವು ಪಯಣ ಬೆಳೆಸ್ತಾ ಬಂದಿದ್ವಿ, ಎಲ್ಲೋ ಒಂದ್ ಕಡೆ ತಗ್ಗು ಮೆಟ್ಟಿನಲ್ಲಿ ನಾವು ಬರ್ತಾ ಇದೀವಿ ಏನೋ ಅನಿಸ್ತಾ ಇತ್ತು, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇಲ್ಲ, ಅದು ರಸ್ತೆ ಒಳ್ಳೇದಾಗಿತ್ತು, ಯಾವ್ದೇ ರೀತಿಯಿಂದ ಕೆಟ್ಟದಿರ್ಲಿಲ್ಲ. ಆ ರಸ್ತೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಹಿಂದೆ ಈಗ ಸುಮಾರು 8-9 ತಿಂಗಳ ಹಿಂದೆ ಸನ್ಮಾನ್ಯ ಜೋಶಿಯವರು ಹಾಗೂ ಅರವಿಂದ್ ಬೆಲ್ಲದವರು ಅದ್ರ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿ ಹೋಗಿದ್ಮೇಲೆ ಇವತ್ತು ರಸ್ತೆ ಏನೂ ಆಗಿಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ನಮ್ಗೆ ಕಾಂಟ್ರಾಕ್ಟರ್ ನಮ್ಮ ಯುವಕ ಸಂಘದ ಹುಡುಗರು ಅವರು ಕೇಳಿದ ತಕ್ಷಣ, ಎಮ್ ಎಲ್ ಎ ಅವ್ರು ಕೇಳಿದ ತಕ್ಷಣ, ಏನೋ ಒಂದು ದಿವಸ ಜೆ ಸಿ ಬಿ ತಂದು ಇದ್ದ ರಸ್ತೆನೂ ಹಣ ಹಿಡಿಸಿ ಇವತ್ತು ಅದನ್ನು ಕೆದಿರಿ ಹೋಗಿದ್ದಾರೆ. ಈಗಾಗಲೇ ಅನೇಕ ಜನ ಇಲ್ಲಿ ಹೋಗ್ಬೇಕಾದ್ರೆ ಸುಮಾರು ರಸ್ತೆ ಬೀಳೋದಷ್ಟೇ ಅಲ್ಲ, ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. 5 ಕೋಟಿ ರೂಪಾಯಿದೊಳಗೆ ನಾವು ಮಾಡ್ತೀವಿ ಅಂತ ನಮ್ಮ ಜನ ಓಣಿ ಜನ ಪಾಪ ಪ್ರಜ್ಞಾವಂತರು ಎಲ್ಲ ವಿದ್ಯಾವಂತರು ಪ್ರಜ್ಞಾವಂತರು ಯುವಕರು ಬಹಳ ಒಳ್ಳೆ ರೀತಿಯಿಂದ ಸ್ವಾಗತ ಮಾಡಿ ಅವ್ರು ಕರೆಸಿ ಅವರು ರಸ್ತೆಯ ಬಗ್ಗೆ ಅಭಿವೃದ್ಧಿ ಬಗ್ಗೆ ಹೇಳೋಕ್ಕಿಂತ ಆರ್ಟಿಕಲ್ 317 ರದ್ದು ಮಾಡಿದ ಬಗ್ಗೆ ಹೆಚ್ಚು ಭಾಷಣ ಮಾಡಿ ಅವತ್ತ ಭಾಷಣ ಸಲುವಾಗಿನೇ ಮಾಡಿದ್ರು. ಇಡೀ ಧಾರವಾಡದಲ್ಲಿ ಇರ್ತಕ್ಕಂಥ ಎಲ್ಲ ಬಿಜೆಪಿ ನಾಯಕರು ಬಿಜೆಪಿ ಕಾರ್ಯಕರ್ತರು ಒಂಥರ ಬಿಜೆಪಿ ಸಭೆ ಮಾಡ್ದಂಗೆ ಮಾಡಿ ಇವತ್ತು ಹೋದ್ರು. ಆದರೆ ಇವತ್ತು ನಾನು ಹೇಳ್ತೀನಿ, ಇವತ್ತು ಧಾರವಾಡದಲ್ಲಿ ನೀವು CRF ಫಂಡ್ನಿಂದ ನಾವು ಕೆಲಸ ನಡೆಸಿದೀವಿ ಅಂತ ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ವೀಕ್ಷಕರೇ ಕೇಳಿದ್ರಲ್ಲ, ಇದು ಒಂದು ರೀತಿಯಿಂದ ಮನದಾಳದ ಮಾತು ಹಾಗೂ ಇದಕ್ಕೆ ಅರ್ಥಪೂರ್ಣ ಮಾತು ಅಂತ ಕೂಡ ಹೇಳ್ತದೆ. ಯಾಕಂದ್ರೆ ಅದನ್ನ ನೀವು ಒಡೆದು ನೋಡಿ ಸಾಕಷ್ಟು ಅದರಲ್ಲಿ ಮೀನಿಂಗ್ ಇದಾವೆ. ಸೊ ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ಬಿಡೋಣ, ಯಾರಿಗೆ ಇವ್ರ ಮೂಲಕನೇ ಒಂದು ಅಪೀಲ್ ಮಾಡಿಸೋಣ ಈ ಗಾಂಧಿನಗರ ರೋಡ್ಗೆ. ಸರ್, ಗಾಂಧಿನಗರ ರೋಡ್ ಅಂತೂ ಕುಲ್ಗೆಟ್ ಹೋಗಿದೆ,
ಈಗ ನಮ್ಮ ಈ ವೀಕ್ಷಕರಿಗೆ ಒಂದು ಈ ರೋಡಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸರ್? ಸರ್, ಈಗ ಗಾಂಧಿನಗರದಿಂದ ತೇಜಸ್ವಿ ನಗರ ಒಂದು ಪ್ರಮುಖವಾದಂತ ರಸ್ತೆ. ಇಲ್ಲಿಂದ ಕಲ್ಯಾಣ ನಗರ, ತೇಜಸ್ವಿ ನಗರ, ಮಾಳಮಡ್ಡಿ ಎಲ್ಲ ಅರ್ಧ ಊರಿಗೆ ಹೋಗುವಂತ ರಸ್ತೆ. ಇದು ಒಂದು ರಸ್ತೆ. ಈ ರಸ್ತೆಯಲ್ಲಿ ಮಾಡ್ತೀವಂತ 9 ತಿಂಗಳು ಆಯ್ತು. ಅದ ಎಂತ ಕಾಂಟ್ರಾಕ್ಟರ್, ಇವ್ರು ಎಂತ ಆರ್ಡರ್ ಕೊಟ್ಟಿದಾರೋ ಅದ್ರ ನನಗೆ ನನ್ನ ದೋಸ್ತ ಇಂಜಿನಿಯರ್ ಇದ್ರು, ಅವ್ರು ಹೇಳಿದ್ರು, ಸರ್ ನಮಗೆ ಒತ್ತಾಯ ಪೂರ್ವಕವಾಗಿ ರೊಕ್ಕ ಬಂದಿಲ್ಲ, ಏನೂ ಬಂದಿಲ್ಲ, ಪೂಜಾ ಕಿಟ್ಕೋ ಒಂದಾರ ಇಟ್ಕೊಂಡೇವಿ, ಆ ಪ್ರಚಾರಕ್ಕಾಗಿ ನಾವು ಮಾಡಾಕತ್ತೇವಿ, ಇನ್ನೂ ಏನು ರೊಕ್ಕ ಬಂದಿಲ್ಲ ಅಂತ ಹೇಳಿದ್ರು. ಇವತ್ತು ಇದೆಲ್ಲ ಇಂಥ ಬೋಗಸ್ ಉದ್ಘಾಟನೆಗಳು ದಾಡದಾಗ ರಗಡಾಗ್ಯಾವ. ಅವ್ರು ಉದ್ಘಾಟನೆ ಆದ ಕೂಡ ಒಂದು ಫೋಟೋ ಹಾಕೊಂತಾರ. ವೀಕ್ಷಕರು ಕೇಳಿದ್ರಲ್ಲ, ನಿಜವಾಗ್ಲೂ ಸತ್ಯ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಹಾಗೆ ನಾನು ಆಗ್ಲಿಲ್ಲ ಲೈವ್ನಲ್ಲಿ ಹೇಳುವಾಗ ಹೇಳಿದ್ನಲ್ಲ, ನಮ್ಮಲ್ಲಿ ಸಹಿಷ್ಣುತೆ ಶಕ್ತಿ ತುಂಬಾ ಇದೆ ಜನರಿಗೆ. ಸರ್ ಹೇಳ್ದಂಗೆ ಸಹಿಸ್ತಾ ಹೋಗ್ತಾರೆ, ಏನ್ ಬಿಡಪ್ಪ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಇದೊಂದು ದುರಂತ ಅಂತ ಹೇಳ್ತೇನೆ. ಹಾಗೆ ಅವ್ರು ಅಪೀಲ್ ಮಾಡ್ದಂಗೆ ಈ ಕೂಡ ಯಕ್ಷ ಪ್ರಶ್ನೆನೇ ಇದೆ, ಇದು ರೋಡ್ ರಿಪೇರಿ ಆಗುತ್ತೋ ಇಲ್ಲ ಅನ್ನೋ ಮಟ್ಟಿಗೆ ಅವ್ರಿಗೆ ಒಂದು ಅನುಮಾನ ಇದೆ. ಹಾಗೆ ಆ ಅನುಮಾನ ನಮಗ್ ಕೂಡ ಇದೆ. ಆದ್ರೆ ಆ ಅನುಮಾನ ಸತ್ಯ ಆಗ್ಬಾರ್ದು ಅನ್ನೋ ಒಂದು ವರದಿಯೊಂದಿಗೆ ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕರೇ. ಗುರುರಾಜ್ ಮುನ್ಸಿ ಮರದ ಅವರ ಮಾತು ಕೇಳಿದಿರಲ್ಲ, ಹಾಗೆ ಈ ಗಾಂಧಿನಗರ ರೋಡ್ ನಿಮ್ಗೆ ತೋರಿಸ್ತಾ ಬಂದಾಗ ಈಗ ಇಲ್ಲಿಯ ನಾಗರಿಕರು, ಸಹೃದಯಗಳು, ಹಾಗೆ ಹೋರಾಟಗಾರರು, ಬಸವ ತತ್ವದ ಅನುಯಾಯಿಗಳು ಅಂತ ಹೇಳ್ಬೋದು, ಹಾಗೆ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿರುವ ಪತ್ರಕರ್ತರು ಆದ ರವಿ ಹಂದಿಗೋಳ ಅವ್ರ ಮನೆಗೆ ಬಂದಿದ್ದೀವಿ ನಾವೀಗ. ಹಾಗೆ ಸರ್, ಈಗ ತಾವು ಅಲ್ಲಿ ಬಂಡೆಮ್ಮನಗುಡಿಯಿಂದ ನಾವು ದರ್ಶನ ಮಾಡಿಸ್ಕೊಳ್ತಾ ಬರ್ತಾ ಇದ್ದೀವಿ ಈಗ. ಸೊ ಇದ್ರ ಬಗ್ಗೆ, ಈ ರೋಡ್ ಬಗ್ಗೆ ತಾವೇನು ಹೇಳ್ತೀರ ಸರ್ ಪರಿಸ್ಥಿತಿ ಬಗ್ಗೆ? ಹಲವಾರು ವರ್ಷಗಳಿಂದ ನಮ್ಮ ಗಾಂಧಿನಗರದ ಮುಖ್ಯ ರಸ್ತೆ ಹಾಳಾಗಿ ಹೋಗಿದೆ. ಅದರ ಬಗ್ಗೆ ನಾವು ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಗಮನಕ್ಕೆ ತಂದ್ರು ಏನು ಕೆಲಸ ಮಾಡಿಲ್ಲ. ಈ ಮೇನ್ ರೋಡ್ ಇದ್ದಿದ್ದ ಜೆ ಸಿ ಬಿಯಿಂದ ಕಿತ್ತಿಸಿ ಅದನ್ನ ನಾವು ಹಳ್ಳಿಯನ್ನ ರಿಪೇರಿ ಮಾಡ್ತೀವಿ, ಎಲ್ಲ ಟೆಂಡರ್ ಶೋರ್ ರಸ್ತೆ ಸ್ಯಾಂಕ್ಷನ್ ಆಗಿದೆ, ಅದ್ ಮಾಡ್ತೀವಿ ಅಂತ ಈಗೆಲ್ಲ ಹೇಳಿದ್ರು. ಬಟ್ ಅದು ಇವತ್ತಿನವರೆಗೂ ಇಲೆಕ್ಷನ್ ಬಂದ ನಮ್ಮ ಅರವಿಂದ್ ಬರೆದವ್ರಿಗೆ ತೆಳಗಡೆ ಬಂದು ಒಂದು ಫಂಕ್ಷನ್ ಮಾಡಿ ನಾವಿಲ್ಲ ಇನ್ನೊಂದು 15 ದಿನದಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಬಟ್ ಅದು ಏನೂ ಆ ಇದ್ರೊಳಗೆ ಏನೂ ಆಗ್ಲೇ ಇಲ್ಲ. ಇವತ್ತಿನವರಿಗೆ ಉದ್ಘಾಟನೆ ಅಷ್ಟೇ ಸೀಮಿತ ಆಗ್ಬಿಡ್ತಾರೆ, ಫಂಕ್ಷನ್ ಉದ್ಘಾಟನೆ ಅಷ್ಟೇ ಸೀಮಿತ ಆಯ್ತು. ಆಮೇಲೆ ನಾವೆಲ್ಲ ಫೋಟೋ ತೆಗೆದು ಫೇಸ್ಬುಕ್ಕಿಗೆ ಮತ್ತ ನಮ್ಮ ಉಳಿದ ಗುಂಪುಗಳಿಗೆ ಹಾಕಿದಾಗ ಅದನ್ನ ನೋಡ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಕಡಿ ಅವೆಲ್ಲ ಬಿಟ್ಟು ತೇಪೆ ಹೆಚ್ಚು ಕೆಲಸ ಮಾಡಿದ್ದಾರೆ. ಆಮೇಲೆ ಆ ರೋಡ್ NH4 ಸೇರಿದ್ದು ಅಂತ ಇವ್ರು ಹೇಳ್ತಾರ. ಆಮೇಲೆ ಇನ್ನೊಂದು ವಿಪರ್ಯಾಸ ಅಂದ್ರೆ ಈ ಮೇನ್ ರೋಡ್ ಇದು ಆ ಕಡೆ ವಾರ್ಡ್ ಒಂದ್ ಬೇರೆ, ಈ ಕಡೆ ಕೆಳಗಡೆ ಒಂದು 21, ಅದು 19 ಅಂತ ಹೇಳಿ ನಮಗ್ ಸೇರಿದ್ದಲ್ಲ ಅಂತ ಇವ್ರ ಕಾರ್ಪೊರೇಟರ್ಸ್. ಸೊ ಹಿಂಗಾಗಿ ಇದು ಒಂದು ಹಾಗೆ ಉಳಿದ್ಬಿಟ್ಟಿದೆ. ಹೆಸರಿಗೆ ಅಷ್ಟೇ ಗಾಂಧಿನಗರ, ಬೇರೆ ಊರಲ್ಲಿ ಗಾಂಧಿನಗರ ಪಾಸ್ಟ್ ಇದೇ ಇರ್ತಾವ ಎಲ್ಲ ಕಡೆ. ನಮ್ ಧಾರವಾಡ ಗಾಂಧಿನಗರ ಅಂತಂದ್ರೆ ಇದು ಒಂಥರ ಬಂಪೆ ಆದಂಗ ಆಗ್ಬಿಟ್ಟಿಲ್ಲ. ವೀಕ್ಷಕರ ಕೇಳಿದ್ರಲ್ಲ, ಅಂದ್ರೆ ಇಲ್ಲಿ ಒಂದು ಬಾರ್ಡರ್ ಟೈಪ್ ಆಗಿದೆ, ಅದು ನಮ್ ಕೆಲಸ ಅಲ್ಲ, ಇದು ನಿಮ್ ಕೆಲಸ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಹೀಗಾಗಿ ಬೆಕ್ಕಿನ ಕೊರಳಿಗೆ ಯಾರು ಗಂಟೆ ಕಟ್ಟಬೇಕು ಅನ್ನೋ ಲೆಕ್ಕದಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಇಲ್ಲಿ ಸಫರ್ ಆಗ್ತಾ ಇರೋದು, ತೊಂದರೆ ಅನುಭವಿಸ್ತಾ ಇರೋದು ಮಾತ್ರ ಇಲ್ಲಿಯೇ ಓಡಾಡ್ತಿರ್ತಾರಲ್ಲ ಕಾಲುದಾರಿನಲ್ಲಿ ಅಥವಾ ಹೋಗ್ತಾ ಇರೋ ವಾಹನ ಚಾಲಕರನ್ನೇ ಇಲ್ಲಿ ಖಂಡಿತ. ನಿಜ ಹೇಳ್ಬೇಕು ಅಂತಂದ್ರೆ ನೀವು ತೋರಿಸ್ತಿದೀವಲ್ಲ ಈಗ ಈ ವಿಡಿಯೋದಲ್ಲಿ ನೋಡಿ, ನೀವು ತೋರಿಸುವಾಗ ನಿಮ್ಗೆ ಏನಾದ್ರೂ ಬಾಣಂತಿಯರು ಅಥವಾ ಪ್ರೆಗ್ನೆಂಟ್ ಇದ್ದವ್ರು ಏನಾದ್ರೂ ಈ ದಾರಿನಲ್ಲಿ ಬಂದ್ರೆ ಖಂಡಿತ, ನಾನು ಆಗ್ಲೇ ಹೇಳ್ದಂಗೆ ಇದು ತಮಾಷೆ ಅಲ್ಲ, ಆಟೋದಲ್ಲೇ ಡೆಲಿವರಿ ಆಗ್ಬೋದು, ವಾಹನದಲ್ಲೇ ಆಗ್ಬೋದು, ಆ ರೀತಿ ಇದು ಹದಗೆಟ್ಬಿಟ್ಟಿದೆ. ಹಾಗೆ ಒಂದು ದುರಂತ ಏನಂದ್ರೆ ಈಗ ಹಂದಿಗೋಳವ್ರು ಹೇಳಿದ್ರಲ್ಲ, ರವಿ ಹಂದಿಗೋಳವ್ರು ಹೇಳ್ದಂಗೆ ಇಲ್ಲಿ ಉದ್ಘಾಟನೆ ಆಯ್ತು, ಆ ಫಂಕ್ಷನ್ ಉದ್ಘಾಟನೆಗೆ ಸೀಮಿತವಾಯ್ತು, ಆದ್ರೆ ಅಲ್ಲಿ ಯಾವುದು ಕಾರ್ಯ ಆಗಲಿಲ್ಲ ಅಂತ ಹೇಳ್ಬೋದು ನಿಜಕ್ಕೂ. ಈಗ ಇನ್ನೊಂದು ರವಿ ಅವರೇ, ಜನ ಇಲ್ಲೆಲ್ಲ ಓಡಾಡ್ತಾರಲ್ಲ, ಅವ್ರಿಗೆ ಸಹನ ಶಕ್ತಿ ಜಾಸ್ತಿ ಇದೆ ಅಂತೀರಾ? ನಮ್ಮ ಗಾಂಧಿನಗರದಲ್ಲಿ ಹೆಚ್ಚು ಸಹನ ಶಕ್ತಿ ಹೆಚ್ಚಿಗಿದೆ ಜನರಿಗೆ. ಬಿಜೆಪಿ ವಿರುದ್ಧವಾಗಿ ಅವ್ರು ಯಾರು ಮಾತಾಡಕ್ ರೆಡಿ ಇಲ್ಲ. ಅರವಿಂದ್ ಬಂದ್ರೆ ಯಾರು ಹೇಳ್ಬೇಕು ಮಾಡ್ಬೇಕು ಏನ್ ಬಂದ್ ಮಾಡ್ಕೊಳೋಣ ಅಂತಂದ್ರೆ ಯಾರು ಬರಂಗಿಲ್ಲ, ಹೇಳಂಗಿಲ್ಲ, ಅವ್ರ ಪರವಾಗಿನ ಎಲ್ಲಾರು. ಸೊ ಒಂದು ಹಿಂಗಾಗಿ ಭಯಭಕ್ತಿ ಇದೆ ಅಂತ, ಭಯಭಕ್ತಿ ಮಾಡಿದೆ ನಮ್ಮ ಶಾಸಕರ ಮೇಲೆ. ಹೀಗಾಗಿ ಅವ್ರು ಏನ್ ಮಾಡಿದ್ರು ಬಂತು ಬಿಟ್ರು ಬಂತು, ಅವ್ರ ಶಾಸಕರು ಹೇಳಿದ್ವಿ ನಾವು ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಅಡ್ಡಾಡ್ರಿ, ನಮ್ಮ ಇದಕ್ಕೆ ನಾ ಇನ್ವೈಟ್ ಮಾಡಿದ್ರಿ ಸುಖನಿಂದ, ನೀವು ಬರ್ರಿ ನಿಮ್ ಕರ್ಕೊಂಡು ಹೇಳ್ತೇವೆ ನಾವು ರೋಡ್ನಾಗೆಲ್ಲ ನೋಡ್ರಿ, ಅದನ್ನ ಗುರ್ತಾಕೈತಿ ಆಫೀಸ್ನಾಗ ಮನೆ ಹಾಕ್ತಾರ ನೋಡಿ ರೆಸ್ಪಾನ್ಸ್, ಬೇರೆ ಗ್ರೂಪ್ನಾಗ ಅದಾರ ಎಲ್ಲ ಕಡೆ ಅದಾರ, ಬಟ್ ಅದು ಎದಕ್ಕೂ ರೆಸ್ಪಾನ್ಸ್ ಮಾಡಂಗಿಲ್ಲ ಏನ್ ಹೇಳಿದ್ರು. ಸೊ ಇಲ್ಲಿ ಸಮಸ್ಯೆ ಸಮಸ್ಯೆ ಹಾಗೆ ಉಳಿತಾರೆ, ಸಮಸ್ಯೆಗೆ ಸಮಸ್ಯೆ ಹಂಗೆ ಹೋಗುತ್ತಿದೆ.
ಸೋ ಈಗ ನೀವು ಏನಾದರೂ ಹೋರಾಟ ಇದೆ ಏನಾದರೂ ಹಮ್ಮಿಕೊಂಡಿದ್ರೆ ನೋಡ್ತೀವಿ ಇನ್ನೊಂದು ವಾರ ಅಂತ ದಿನ ನೋಡ್ತೀವಿ ಈಗ ನಿಮ್ಮ ಮೂಲಕ ಬಂದ್ಮೇಲೆ ಅವ್ರು ಏನೋ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಅದು ಇವನು ಹಾಕ್ತಾ ಇದಾರೆ ಅಷ್ಟೇ ಕಡಿ ಕಲ್ಲು ಅಂತ ಅವನ್ನೆಲ್ಲ ಹಾಕಿ ಕೆಪಿಎಚ್ಯು ಕೆಲಸ ಮಾಡ್ತಾ ಇದಾರೆ ಓಕೆ ಈಗೇನ ನಾವು ಹೇಳಕ್ಕೋರ್ ಮಳಿ ನಿಲ್ಲರಿ ನಾವು ಮಾಡ್ತೀವಿ ಆಮೇಲೆ ಅಂತ ಹೇಳ್ತಾರೆ ಮಳಿ ಹೋಗ್ತೈತಿ ಆಮೇಲೆ ಸೋ ಮಾಡ್ತಾರೆ ತಾವು ಈ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡ್ತೀರಿ ಹೌದು ಈಗ ಟೆಂಡರ್ ಕಾಮಗಾರಿ ಏನಕ್ಕೆ ಕರೆದ್ರೆ ನಮ್ಗೆ ದುಡ್ಡೇ ಬರಲ್ಲ ನಾವು ಕಾಂಕ್ರೀಟ್ ಅಥವಾ ರಸ್ತೆ ಮಾಡಿ ಏನ್ ಮಾಡಬೇಕು ಅಂತ ಈಗ ಎಲ್ಲಾ ಕಡೆ ನಾವು ಸುತ್ತಾಡುವಾಗ ಒಂದೇ ಕಾಂಟ್ರಾಕ್ಟರ್ ಒಂದೇ ನಮ್ ಬಿಲ್ ಪಾಸ್ ಆಗಿಲ್ಲ ನಾವ್ ಏನ್ ಮಾಡ್ಬೇಕು ಈ ಪ್ರಶ್ನೆ ಇದೆ ಇದು ಇದೆ ಈಗ ಅವ್ರೇನ್ ಕಾರಣ ಕೊಡ್ತಾರೆ ಅದ್ರ ಅದ್ರ ಬಗ್ಗೆ ಕೇಳಿದ್ವಿ ನಾವು ಅವ್ರೇನು ಈಗ ಎಲ್ಲಾ ತಹಸೀಲ್ದಾರ್ಗೆ ಅಥವಾ ಈ ಡಿಸಿಗೆ ದುಡ್ಡು ಹಾಕಿದ್ರಲ್ಲ ಸೊ ಕರೋನಾ ಸಲುವಾಗಿ ಎಲ್ಲ ವಾಪಸ್ ಮಾಡ್ ಸೊ ಈಗ ಮೊನ್ನೆ ಲಾಸ್ಟ್ ಇಯರ್ ಮಳೆಯಲ್ಲಿ ಬಿದ್ದಂತ ಮನೆಗಳಿಗೆ ಪರಿಹಾರ ಕೊಡೋದು ಸಹಿತ ವಿಳಂಬಾಗಿದೆ ಸೊ ಅದ್ರ ಬಗ್ಗೆ ನಾವು ವಿಚಾರ ಮಾಡಕ್ಕಾಗಿ ಅದೆಲ್ಲ ಫಂಡ್ ವಾಪಸ್ ಮಾಡೋಣ ಹಿಂಗಾಗಿ ಅದು ಯಾರು ಮುಟ್ತಾ ಇಲ್ಲ ಯಾಕಂದ್ರೆ ಅವೆಲ್ಲ ಬಿಲ್ಸ್ ಎಲ್ಲ ಬಾಕಿ ಇದಾವ ಬಾಕಿ ಇದ್ದಕ್ಕೆ ಅವ್ರು ಮಾಡ್ತಾ ಇಲ್ಲ ಹೊರತು ಇದು ಒಳಗಿತ್ತು ಇನ್ನೊಂದು ವೀಕ್ಷಕರೇ ಈಗ ಅವರ ಮನದಾಳದ ಮಾತುಗಳು ಕೇಳಿದ್ರೆ ಹಾಗೆ ಅವ್ರು ಹೇಳಿದ್ದಾರೆ ಈಗ ಈ ರಸ್ತೆ ರಿಪೇರಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ವಾರ ಬಿಟ್ಟು ಅದ್ರ ಬಗ್ಗೆ ಧ್ವನಿ ಎತ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನೀವೆಲ್ಲ ನೋಡ್ತಾ ಇರೋ ವೀಕ್ಷಕರು ಕೂಡ ಎಲ್ಲರೂ ನಾವು ಗಾಂಧಿನಗರದವರು ಅಲ್ಲ ಅಂತ ಹೇಳ್ಬೇಡಿ ಯಾಕಂದ್ರೆ ನೀವು ಅಲ್ಲಿಂದ ಓಡಾಡಬೇಕಾಗ್ತದೆ ಧಾರವಾಡದವರು ಅಂತ ಹೇಳಿ ನೀವು ಇದನ್ನ ಮುತುವರ್ಜಿ ತಗೊಂಡು ನೀವು ಎಲ್ಲಿ ತಲುಪಿಸ್ಬೇಕಿದ್ನ ತಲುಪಿಸ್ಬೇಕಂತ ಕೇಳ್ಕೊಳ್ತಾ ಇದೀವಿ ಧನ್ಯವಾದ ಸರ್ ನಮ್ಮ ಜೊತೆ ನಿಮ್ಮ ಭಾವನೆಗಳನ್ನ ನಿಮ್ಮ ಮಾತುಗಳನ್ನ ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದ ಹೇಳಿದ್ರಲ್ಲ ವೀಕ್ಷಕರೇ ವರದಿ ನಂತರ ನಾವು ಮತ್ತೆ ಬಂಡಮ್ಮನ ಗುಡಿ ಬಳಿ ಬಂದು ನಿಂತಾಗ ನಾವು ದೇವಿಗೆ ಮನಸ್ಸಲ್ಲಿ ಕೇಳಿದ್ದು ಮಾತ್ರ ಓ ಬಂಡಮ್ಮ ಈ ಗಾಂಧಿನಗರದ ರಸ್ತೆಯ ತಗ್ಗಿನಂಗೆ ಯಾವುದಾದರೂ ರಸ್ತೆನ ನೀ ಕಂಡಿಯೇನಮ್ಮ ಅಂತ ನಮಸ್ಕಾರ